डॉक्टर मंथर गौड़ा, डॉक्टर मंथर गौड़ा, ನೋಡಿ ಬಾವಿಯಲ್ಲಿ ಇದು ಯಾವುದೇ ಮಾತು ಕೂಡ ರೆಕಾರ್ಡ್ ಹೋಗ್ಲಿಕ್ಕಿಲ್ಲ. ಪ್ರಶ್ನೆ ರೆಕಾರ್ಡ್ ಹೋಗ್ಲಿಕ್ಕಿಲ್ಲ. ನಮ್ಮ ವಸತಿ ಸಚಿವರಿಗೆ ಕೇಳ್ಕೊತಾ ಇದ್ದೀನಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಮುಸ್ಲಿಮರ ಸಭೆ ಮುಂದೆ ಅವರೇನೋ ಶೋಕಿತಾರಣಕ್ಕೆ, ಮುಸ್ಲಿಮರ ಮುಂದೆ ಏನೋ ಅವತರಣಕ್ಕೋಸ್ಕರ ಹಿಂದೂಗಳನ್ನ ಅವಹೇಳನ ಮಾಡಿದ್ದಾರೆ. ಹಿಂದೂಗಳು ಬೇಡ ವಾಟು, ಹಿಂದೂಗಳು ಹಾಕ್ಬೇಡುವ, ಹಿಂದೂಗಳು ಹಾಕ್ಬೇಕಾ ಬೇಡ ನಿಮ್ಗೆ? ವಾಮವಾದಿಗಳು, ವಾಮವಾದಿಗಳು ಯಾರು? ಕಾಂಗ್ರೆಸ್ ಅವರು ಕೋಮುವಾದಿಗಳು, ಕಾಂಗ್ರೆಸ್ ಅವರು ಕೋಮುವಾದಿಗಳು. ಎಷ್ಟು ಮನೆಗಳು ಮಾಡ್ಕೊಡ್ತೀನಿ ಅಂತ ಹಿಂದೂಗಳು ಯಾರು ಓಟ್ ಹಾಕಂಗಿಲ್ಲ ಕಾಂಗ್ರೆಸ್ಗೆ. ರೂಪಕಲ ಕಾಂಗ್ರೆಸ್ ಅವ್ರಿಗೆ ಹಿಂದೂಗಳು ಓಟ್ ಬೇಕಾಗಿಲ್ಲ, ಕಾಂಗ್ರೆಸ್ ಅವ್ರಿಗೆ ಹಿಂದೂಗಳು ಓಟ್ ಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರಿಗೆ ಹಿಂದೂಗಳನ್ನ ಅವಮಾನ ಮಾಡ್ತಾ ಇದ್ದೀರಾ? ಚುಕ್ಕೆ ಗುರ್ತಿನ ಪ್ರಶ್ನೆ. ಹಿಂದೂಗಳನ್ನ ಕಾಂಗ್ರೆಸ್ ಅವರು ಪ್ರಶ್ನೆ ಎರಡನೇ ದರ್ಜೆ ತರಲು ಮಂತ್ರಿಗಳನ್ನ ಕೇಳಿ ಸಂವಿಧಾನದಲ್ಲಿ ಪ್ರಮಾಣ ವಚನ ಮಾಡಿ ಉತ್ತರಾಗಿದೆ. ಅಲ್ಲಿ ಪ್ರಶ್ನೆಗೆಲ್ಲ ನೀವು ಕೂತ್ಕೊಳ್ಳಿ. ಆಂಧ್ರ ಪಕ್ಷ ಸದಸ್ಯ ನಿಮ್ಗೆ ಏನಾಗಿದೆ? ನೀವು ಕೂತ್ಕೊಳ್ಳಿ, ಆಂಧ್ರ ಪಕ್ಷ ಕೂತ್ಕೊಳ್ಳಿ. ಸದ್ಯ ಪ್ರಶ್ನೆಗೆ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ. ಭಾರತದ ಸಂವಿಧಾನ ಪಾಕಿಸ್ತಾನ ಸಂವಿಧಾನ ಅಲ್ಲ, ಏನು ಪಾಕಿಸ್ತಾನ ಸಂವಿಧಾನ, ಪಾಕಿಸ್ತಾನ ಸಂವಿಧಾನ ನಮ್ಮಲ್ಲಿಲ್ಲ. ಭಾರತದ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ. ಹಿಂದೂಗಳನ್ನ ಅವಹೇಳನ ಮಾಡಬೇಡಿ, ಬಹುಸಂಖ್ಯಾತ ಹಿಂದೂಗಳನ್ನ ಅವಹೇಳನ ಮಾಡಬೇಡಿ. ಕರ್ನಾಟಕ ಇತಿಹಾಸದಲ್ಲಿ ಈ ಸದನಕ್ಕೆ ಕಪ್ಪು ಚುಕ್ಕೆ ಇದು, ಕಪ್ಪು ಚುಕ್ಕೆ ಇದು. ಪ್ರಶ್ನೋತ್ತರ ಬಿಟ್ಟು ಬೇರೆ ಯಾವುದು ಕೂಡ ರೆಕಾರ್ಡ್ ಹೋಗ್ಲಿಕ್ಕೆ ಇಲ್ಲ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಹಿಂದೆ ಬಿಜೆಪಿ ಮಾಡಿಸಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಸುಮಾರು 3,800 ಶೆಡ್ಯೂಲ್ಸ್ ಕ್ಯಾನ್ಸಲ್ ಮಾಡಿದ್ರು. ಕೋವಿಡ್ ಆದ್ಮೇಲೂ ಕೂಡ ಪ್ರಾರಂಭ ಮಾಡಿರಲಿಲ್ಲ. ಕಾರಣ ಏನಂದ್ರೆ ಸುಮಾರು 4 ವರ್ಷದಲ್ಲಿ ಒಂದು ಹೊಸ ಬಸ್ಸು ತಗೊಂಡಿರಲಿಲ್ಲ, ಮತ್ತೆ 2017 ರಿಕ್ರೂಟ್ಮೆಂಟ್ ಆಗಿದ್ದು 2016 ರಿಂದ 2023 ವರೆಗೂ ಕೂಡ 13,888 ರಿಟೈರ್ಡ್ ಆಗಿದ್ದು ಕೂಡ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಒಂದ್ ಕಡೆ ಕ್ರೂ ಇಲ್ಲ, ಇನ್ನೊಂದ್ ಕಡೆ ಬಸ್ಸಸ್ ಇರಲಿಲ್ಲ. ಅದರಿಂದ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ. ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ 9,000 ಜನಕ್ಕೆ, ಮತ್ತೆ ಹೊಸದಾಗಿ ಒಂದು 5,000 ಇದೀವಿ. ಮತ್ತೆ ಶಾಲಾ ಸಮಯದಲ್ಲಿ ಹೋಗಿ ಬರೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡ್ತೀವಿ ಸಭಾಧ್ಯಕ್ಷರೇ. ಈಗ ಗ್ರಾಮೀಣ ಭಾಗದಲ್ಲಿ ಏನು ಸಾರಿಗೆ ಬೇರೆ ವ್ಯವಸ್ಥೆ ಇರಲ್ಲ ಶಾಲಾ ಕಾಲೇಜುಗಳಿಗೆ. ಇವಾಗ ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳಿಗೆ ಬೆಳಗಿನ ಟೈಮಲ್ಲಿ ಬೆಳಗ್ಗೆ ಅವ್ರ ಕಾಲೇಜ್ಗೆ ಹೋಗುವಂತ ವ್ಯವಸ್ಥಿತವಾಗಿರುವಂತ ವಾತಾವರಣ ಇವಾಗಿಲ್ಲ. ಬಸ್ಸುಗಳು ಕೋವಿಡ್ ನಂತರ ದಿನಗಳಲ್ಲಿ ಮತ್ತೆ ಯಾವ್ಯಾವ ಬಸ್ಸಸ್ ವ್ಯವಸ್ಥೆ ಇತ್ತು, ಯಾವ್ಯಾವ ರೂಟ್ಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡಿಲ್ಲ, ಬಸ್ಸಸ್ ನ ಕಂಟಿನ್ಯೂ ಮಾಡಿಲ್ಲ. ಅದರಿಂದ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಹೋಗೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ಬಹಳ ಸಮಸ್ಯೆ ಇದೆ. ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಕರೋನಾ ಸಂದರ್ಭದಲ್ಲಿ ಕರೋನಾಗಿಂತ ಮುಂಚೆ 3,800 ಶೆಡ್ಯೂಲ್ಸ್ ಕ್ಯಾನ್ಸಲ್ ಮಾಡಿದ್ರು. ಒಂದು ಅಪಾಸ್ ತಗೊಂಡಿರಲಿಲ್ಲ, 13,888 ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಈಗ ಸನ್ಮಾನ್ಯ ಅಧ್ಯಕ್ಷ, 1,000 ಬಸ್ಸು ತಗೊಳ್ತಾ ಇದೀವಿ, ರಿಕ್ರೂಟ್ಮೆಂಟ್ 9,000 ಜನ ಮಾಡ್ಕೊಳ್ತಾ ಇದೀವಿ. ಇದೆಲ್ಲ ಮುಗಿದ ಮೇಲೆ ಈಗ ಶಾಲಾ ಸಮಯದಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳು ಹೋಗಿ ಬರೋದ್ರ ರೀತಿ ವ್ಯವಸ್ಥೆ ಬೇಗ ಆದಷ್ಟು ಬೇಗ ಮಾಡ. ಈಗ ವರ್ಗವನ್ನು ಕೊಂಡಂತ ಪ್ರಶ್ನೆ, ಹರೀಶ್ ಪುಂಜ ಮೊನ್ನೆ ತಮ್ಮ ಪ್ರಶ್ನೆ ಕಂದೇಲಿಗೆ ವರ್ಗನಾಗಿತ್ತು, ಕಂದೇ ಸಚಿವರು ರೆಡಿ ಇದ್ದಾರೆ. ಹರೀಶ್ ಪುಂಜ,
ಹರೀಶ್ ಪುಂಜಾ ಈಗ ಪ್ರಶ್ನೋತ್ತರ ಮುಗಿದಿದೆ ಲಿಖಿತ ಮೂಲಕ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಮಂಡಿಸುವುದು ಸನ್ಮಾನ್ಯ ಅಧ್ಯಕ್ಷರೇ ಹಿಂದೆ ಎಸ್ ಎಂ ಕೃಷ್ಣ ಅವರು ಈ ರೀತಿ ಮಾಡಿದಾಗ ಟಿಜಾನ್ ಅವರು ಭೂಕಂಪ ಆದಾಗ ಯೇಸು ಕ್ರಿಸ್ತನಿಂದ ನೀವು ಮೋಸ ಮಾಡಿದ್ದೀರಾ ಒಂದೇ ನಿಮಿಷಕ್ಕೆ ಯೋಗ್ಯತೆ ಇಲ್ವಾ ಯೋಗ್ಯತೆ ಇಲ್ವಾ ಸಿದ್ದರಾಮಯ್ಯ ಲಿಖಿತ ಎಸ್ ಎಂ ಕೃಷ್ಣ ಅವರು ಮಾಡಿದ್ದಾರೆ ಕೋಮ ಭಾವನೆ ಮಾಡಿದಂತೆ ಎಸ್ ಎಂ ಕೃಷ್ಣ ಅವರು ಆ ಸಂದರ್ಭದಲ್ಲಿ ವಜಾ ಮಾಡಿದ್ದಾರೆ ಇವರಿಗೆ ತಮ್ಮಿದ್ದಾರೆ ಅವಮಾನ ಮಾಡಿದ್ರೆ ಇವರಿಗೆ ಅನ್ಸಲ್ವಾ ಈಗ ಅರ್ಜಿಗಳನ್ನು ಒಪ್ಪಿಸುವುದು ನಾನು ಶ್ರೀ ರುದ್ರಪ್ಪ ಮಾನಪ್ಪ ಲಮ್ಮಾನಿ ಮಾನ್ಯ ಉಪಸಭಾಧ್ಯಕ್ಷರು ಹಾಗೂ ಅರ್ಜಿ ಸಮಿತಿ ಅಧ್ಯಕ್ಷರು ಈ ಕೆಳಗಿನ ಅರ್ಜಿಗಳನ್ನು ಒಪ್ಪಿಸುವುದು ಇಂದು ಇಂದು ಶಿವಕುಮಾರ್ ಅಂತ ಹೆಸರು ಕಂಡಿದ್ದೀರಿ ಸಿದ್ದರಾಮಯ್ಯ ಅಂತ ಹೆಸರು ಕಂಡಿದ್ದೀರಿ ಅಂತಾರೆ ಇವರು ಹಿಂದೂಗಳಿಗೆ ಅವಮಾನ ಆಗ್ತಾ ಇದ್ರೆ ನಾಚಿಕೆ ಆಗಲ್ಲ ಅವರು ಕಾಂಗ್ರೆಸ್ ಅವರಿಗೆ ಅಧ್ಯಕ್ಷರೇ ಜಮೀರ್ ಅಹಮದ್ ಖಾನ್ ಸಚಿವರು ಪೀಠದ ಗೌರವವನ್ನ ಹೆಚ್ಚಿಸುವಂತ ಮಾತನಾಡಿದ್ದಾರೆ ಬಿಟ್ರೆ ಎಲ್ಲೂ ಸಹ ಪೀಠಕ್ಕೆ ಅಗೌರವವಾಗುವಂತ ಮಾತನ್ನ ಅವರು ಆಡಿಲ್ಲ ಪೀಠದ ಮುಂದೆ ಯಾವುದೇ ಪಕ್ಷ ಇರಲಿ ಮುಖ್ಯಮಂತ್ರಿಗಳಾಗಿರ್ಲಿ ಮಂತ್ರಿಗಳಾಗಿರ್ಲಿ ಎಲ್ಲರೂ ಪೀಠಕ್ಕೆ ಗೌರವ ಕೊಡ್ತಾರೆ ಅಂತಹ ಒಂದು ಸ್ಥಾನವನ್ನ ಒಂದು ಸಮುದಾಯದವರಿಗೆ ಕೊಟ್ಟಿದ್ದೇವೆ ಅಂತ ಪೀಠದ ಗೌರವವನ್ನ ಹೆಚ್ಚಿಸತಕ್ಕಂತ ಮಾತನ್ನ ಹೇಳಿದ್ದಾರೆ ಬಿಟ್ರೆ ಎಲ್ಲೂ ಕೂಡ ಯಾರಿಗೂ ಅಗೌರವ ಆಗುವಂತ ಮಾತನ್ನ ಅವರು ಎಲ್ಲೂ ಸಹ ಬಳಸಿಲ್ಲ ಆದ್ರೆ ಇವತ್ತು ಬಿಜೆಪಿಯವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆಯನ್ನ ಮಾಡೋದು ಬಿಟ್ಟು ರಾಜ್ಯದ 223 ತಾಲೂಕಿನಲ್ಲಿ ಬರಗಾಲ ಆಗಿದ್ರೆ ಬರಗಾಲದ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರ ಬಿಟ್ಟು ಇವತ್ತು ಕೇವಲ ರಾಜಕೀಯ ಕಾರಣಕ್ಕಾಗಿ ಮತಗಳ ಬೇಟೆ ಆಡೋದಿದ್ದಾರೆ ಕ್ಷುಲ್ಲಕ ರಾಜಕೀಯ ಮಾಡೋದಕ್ಕೆ ಈ ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ ಇದು ದುರಂತ ಸದನ ಇರೋದು ರಾಜ್ಯದ ಜನಗಳ ಸಮಸ್ಯೆಯನ್ನ ಚರ್ಚೆ ಮಾಡಲಿಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಮಾಡಲಿಕ್ಕೆ ಅದನ್ನ ಬಿಟ್ಟು ಇವತ್ತು ಪತ್ರಿಕೆ ಸದನದ ಸಮಯ ರಾಜಕೀಯ ಕಾರಣಕ್ಕಾಗಿ ಹಾರು ಮಾಡುತ್ತಾ ಇದ್ದಾರೆ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸದನವನ್ನ ಎದುರು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸದನದಲ್ಲಿ ಜನಗಳ ವಿಷಯವನ್ನ ಚರ್ಚೆ ಮಾಡುವುದು ಬಿಟ್ಟು ಇವತ್ತು ಸದನವನ್ನ ಗಮನಿಸಿ ಓಟಿಗಾಗಿ ಓಟಿನ ರಾಜಕೀಯಕ್ಕಾಗಿ ಶ್ರೀಮಂತ ರಾಜಕೀಯ ಬಿಜೆಪಿ ಮಾಡ್ತಾ ಇದ್ದಾರೆ ಇದು ನಾಚಿಕೆ ಕೇಳಿದ ಸಂದರ್ಭ ಸದನಕ್ಕೆ ಅಗೌರವ ಸರ್ಕಾರ ಬಿಜೆಪಿ ಅಗೌರವ ಮಾಡ್ತಾ ಇದ್ದಾರೆ ಇವತ್ತು ಕೇವಲ ಸಮಾಜವನ್ನ ಹೇಳಿ ಹಾಳು ಮಾಡೋದಕ್ಕೆ ಸಮಾಜಕ್ಕೆ ಬೆಂಕಿ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಮಾಜವರ ಈ ರೀತಿಯಾಗಿ ವ್ಯರ್ಥ ಮಾಡಿ ಅಧಿಕಾರ ರಾಜ್ಯದ ಜನಗಳಿಗೆ ಅಧಿಕಾರ ಮಾಡ್ತಾ ಇದ್ದಾರೆ ಒಂದು ವಿರೋಧ ಪಕ್ಷವಾಗಿ ಅವರ ಜವಾಬ್ದಾರಿಯನ್ನ ಮರೆತು ಕೇವಲ ರಾಜ್ಯ ಸಮಾಜಕ್ಕೆ ಅವ್ರನ್ನ ಸಮಾಜ ಮಾಡ್ತಾ ಇದ್ದಾರೆ ಉಪಯೋಗ ಮಾಡ್ತಾ ಇದ್ದಾರೆ ಅವರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಬರಗಾಲದ ವಿಷಯಗಳು ಚರ್ಚೆ ಮಾಡೋದು ಬಿಟ್ಟು ಇವರು ಇವತ್ತು ಸಮಯ ವ್ಯರ್ಥ ಮಾಡ್ತಾ ಇರೋದು ಸರಿಯಲ್ಲ ನಾನು ಅವರಿಗೆ ಮನವಿ ಮಾಡ್ತೇನೆ ಬನ್ನಿ ನೋಟಿಸ್ ಕೊಡಿ ಚರ್ಚೆ ಮಾಡೋಣ ನೋಟಿಸ್ ಕೊಡದೆ ಸಮಯವನ್ನು ಹಾಳು ಮಾಡಬೇಡಿ ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಈಗ ಅಧ್ಯಕ್ಷರೇ ನಾವು ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು ಅಧ್ಯಕ್ಷರೇ ಅದರ ಬಗ್ಗೆ ಗಮನ ಸೆಳಿಬೇಕು ಅಂತ ಮಾಡಿದ್ರೆ ನೀವು ಉತ್ತರ ಕರ್ನಾಟಕ ಬರಗಾಲ ಬಗ್ಗೆ ಚರ್ಚೆ ಮಾಡಿ ನಿನ್ನೆ ಉತ್ತರ ಕರ್ನಾಟಕ ಮತ್ತು ಬರಗಾಲ ಚರ್ಚೆ ಮಾಡಲಿಕ್ಕೆ ಮೊನ್ನೆ ಆಸಕ್ತಿ ತೋರಿಸ್ತಾ ಇಲ್ಲ ಉತ್ತರ ಕರ್ನಾಟಕ ಚರ್ಚೆ 2023 ಕರ್ನಾಟಕ ಸರಕು ಸೇವೆಗಳ ತೆರಿಗೆ ವಿಧೇಯಕವನ್ನು ಸಂವಿಧಾನಕ್ಕೆ ಆಲೋಚಿಸಬೇಕೆಂದು ಸೂಚಿಸುತ್ತೇನೆ ಈಗ ಅವರು
ಮಾನ್ಯ ಅಧ್ಯಕ್ಷರೇ, ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಅವ್ರು ಮಾಡಿರೋ ಭಾಷಣ ಸರಳವಾಗಿರ್ತಕ್ಕಂಥ ಬಿಜೆಪಿ ಅವರು ನಮಸ್ಕಾರ ಜಿಎಸ್ಟಿ ಎಲ್ಲರೂ ನಮಸ್ಕಾರ ಆಗ್ಬೇಕು ಅಂತ ಹೇಳ್ಬೇಕಾಯ್ತು ಅವರು ಕೆಲವು ಸೂಚನೆ ನಮಸ್ಕಾರ ಆಗ್ಬೇಕು ಅಂತ ಹೇಳ್ಬೇಕಾಯ್ತು ಅದು ಹೇಳಿಲ್ಲ ಅವರು ಅವರು ಎಲ್ಲಾ ತರಂದವರು ಇಲ್ಲನ್ನ ತಂದಿದ್ದೇವೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂದೂಗಳಿಗೆ ಮಾತನಾಡಿಗೆ ಅವಕಾಶ ಮಾತ್ರ ನಮಸ್ಕಾರ ಆಗ್ಬೇಕು ಅನ್ನೋತರ ಮಾತಾಡಿದ್ದಾರೆ ಅವರು ಈಗ ನಿಮ್ಗೆ ಸಚಿವರು ಇಂಪಾರ್ಟೆಂಟ್ ಬರಗಾಲ ಮತ್ತು ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಸಚಿವರು ಇಂಪಾರ್ಟೆಂಟ್ ಬರಗಾಲ ಮತ್ತು ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಹೇಳಿದ್ರೆ ಉತ್ತರ ಕರ್ನಾಟಕ ಮತ್ತು ಬರಗಾಲ ಚರ್ಚೆ ಅಂದ್ರೆ ನಾವು ಚರ್ಚೆ ಮಾಡ್ತೀವಿ ಅದು ಬಿಟ್ಟು ಮಂತ್ರಿ ಇಂಪಾರ್ಟೆಂಟ್ ಅಂದ್ರೆ ಅದೇ ಬಗ್ಗೆ ಮಾತಾಡ್ತೀವಿ ಉತ್ತರ ಕರ್ನಾಟಕ ಬರಗಾಲ ಆನ್ಲೈನ್ ಗೇಮಿಂಗ್ ಮೇಲೆ ಒಬ್ಬ ಮುಸಲ್ಮಾನರಿಗೆ ನೀವು ಕೊಡಬೇಕು ಕ್ರಮಬದ್ಧ ಅನ್ನುವ ನಾವು ಸಲಾಮ್ ಅಲೈಕುಮ್ ಏನ್ ಸಲಾಮ್ ಅಲೈಕುಮ್ ಬಂದಿದ್ದೀರ ಈ ಒಂದು ಸಲಹೆ ಸಲಾಮ್ ಅಲೈಕುಮ್ ಅಲೈಕುಮ್ ಸಲಾಮ್ ಕೌನ್ಸಿಲ್ ಸಲಾಮ್ ಅಂದ್ರೆ ತಮ್ಮ ಸೂಚನೆ ಕೊಟ್ಟಿದ್ರು ಅವ್ರು ಮಾಡ್ಬೇಕು ಆದರೆ ಆ ಸಲಾಮ್ ನಮ್ಮ ಸರ್ಕಾರ ಈ ಮುಸಲ್ಮಾನರು ಕೂತಿದ್ದಾರೆ ಹಿಂದೂ ಕೂತಿದ್ದಾರೆ ಅಂತ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಆ ಪೀಠಕ್ಕೆ ಗೌರವ ಕೊಟ್ಟಿದ್ದೀರಿ ನಾವು ಇವರು ನಮ್ಮನ್ನ ಜೊತೆಗೆ ಎರಡನೇ ದರ್ಜೆ ನಾವು ಎರಡನೇ ದರ್ಜೆ ಹಿಂದೂ ಉತ್ತರ ಕರ್ನಾಟಕ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಚಟುವಟಿಕೆಟ್ಟಿಂಗ್ ನಿರ್ದಿಷ್ಟ ಕರ್ನಾಟಕದ ಚರ್ಚೆಗೋಸ್ಕರ ಒಂದು ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಿ ಎಂಬ ಸಪೋರ್ಟ್ ಕೊಡ್ತೀರಿ ಏನು ಸಮಸ್ಯೆ ಕಾಲಕ್ಕೂ ದಯವಿಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ ಬೆಟ್ಟಿಂಗ್ ಕೆಸಿನೋ ನಾವು ಪೂರ್ತಿ ಲಾಟರಿ ಆನ್ಲೈನ್ ಗೇಮ್ ಅಂತ ಅನ್ಯಾಯ ಸೇರಿಸುವ ನಿರ್ಬಂಧ ಸಂವಿಧಾನದ ವಿರೋಧಿ ನಿಯಂತ್ರಿಸುವ ಸಂವಿಧಾನದ ವಿರೋಧಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನುಗಳಿಗೆ ಬಾಧಕವಾದ ವಿಶೇಷವಾಗಿ ಹಿಂದೂಗಳಿಗೆ ಅಗೌರವ ಹಿಂದೂ ಮುಸ್ಲಿಂ ಅಂತ ಹೇಳಿ ಕೋಮ ಭಾವನೆಯನ್ನ ಮಾಡಿ ಸದನ ಈ ಜಾನುವಾರು ಆತರ ಮಾಡಬೇಕು ಅಂತ ಹೇಳಿ ಹಿಂದೆ ಜಾನುವಾರು ಆತರ ಮಾಡಿದಾಗ ಎಸ್ ಎಂ ಕೃಷ್ಣ ಅವರು ವಜಾ ಮಾಡಿದ್ರು ಬಿಲ್ಲಲ್ಲಿ ಚರ್ಚೆ ಮಾಡ್ತೀರಾ ಬಿಲ್ಲಲ್ಲಿ ಮಾಡಿದ್ರೆ ಆ ಸುಗ್ರೀವಾಜ್ಞೆ ಸ್ಥಳದಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡ್ತಾ ಇದೀವಿ ಆರ್ಡಿನೆನ್ಸ್ ರಿಪ್ಲೇಸಿಂಗ್ ಬಿಲ್ ದಯವಿಟ್ಟು ಚರ್ಚೆ ಮಾಡಿ ಬಿಲ್ನಲ್ಲಿ ಚರ್ಚೆ ಮಾಡಿ ದಯವಿಟ್ಟು ಅಗತ್ಯವಾಗಿರುತ್ತೆ ರಾಜ್ಯ ಜನತೆಗೆ ಬಿಲ್ನಲ್ಲಿ ಚರ್ಚೆ ಮಾಡಿ ಪರ್ಯಾಲೋಚಿಸಬೇಕಾಗಿ ನೀವು ಮನ್ಸಿಗೆ ಬಂದಂಗ್ ಪಾಸ್ ಮಾಡ್ಕೊಂಡ್ರೆ ಪ್ರಜಾಪ್ರಭುತ್ವದ ವಿರೋಧಿ ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆಯ ಮತಕ್ಕೆ ಹಾಕುತ್ತೇನೆ ಮೋಸ ಮಾಡ್ತಾ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ಎರಡನೇ ತಿದ್ದುಪಡಿ ಸದನ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿ ಅವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಯವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಸಭೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಕಳಂಕ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಕಳಂಕ ದಯವಿಟ್ಟು ಈಗ ವಿಧೇಯಕೆಯನ್ನು ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಆರರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಧೈರ್ಯ ಇಲ್ವಾ ಅವರಿಗೆ ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಆರರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿನ ವಿಚಾರ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಸಚಿವರು ಮಂಡಿಸುವುದು